ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಸಮ್ಸ್ ನನ್ನ ಹೆಸರು ಅಕ್ಷತಾ ಜೈನ್ ಇವತ್ತಿನ ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಸಿಲ್ವರ್ ಅಂತ ಅಂದ್ರೆ ಬೆಳ್ಳಿನ ಯೂಸ್ ಮಾಡ್ಬೋದಾ ಮಕ್ಕಳಿಗೆ ಉಪಯೋಗಿಸಿದ್ರೆ ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕು ಅಂಡ್ ಯಾವ್ಯಾವ ತಿಂಡಿ ಮಾತ್ರ ಬೆಳ್ಳಿಲಿ ಸರ್ವ್ ಮಾಡಬೇಕು ಅಂಡ್ ಬೆಳ್ಳಿಯ ಪ್ರಾಮುಖ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯೂಶಲಿ ಮಗು ಹುಟ್ಟಿ ಆದ ನಂತರ ಸಾಲಿಡ್ ಫುಡ್ ಯಾವಾಗ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಅವಾಗ ಎಲ್ಲರೂ ಕೊಡೋ ಅಂತ ಫಸ್ಟ್ ಗಿಫ್ಟ್ ಅಂತ ಅಂದ್ರೆ ಬೆಳ್ಳಿ. ಏನಕ್ಕೆ ಬೆಳ್ಳಿ ಗಿಫ್ಟ್ ಕೊಡ್ತಾರೆ, ಏನಕ್ಕೆ ಮಕ್ಕಳಿಗೆ ನಾವು ಬೆಳ್ಳಿಲೇ ತಿನ್ನಿಸ್ಬೇಕು ಅಂತ ಕೇಳಿದಾಗ ನಂಗೆ ಸಿಕ್ಕ ಉತ್ತರ ಬೆಳ್ಳಿ ಒಳ್ಳೇದು ಅದಕ್ಕೆ. ಸೊ ಒಳ್ಳೇದು ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಅದು ಮಕ್ಕಳಿಗೆ ಹೈಜಿನಿಕ್ ಅಥವಾ ಏನಕ್ಕೆ ತುಂಬಾ ಪುರಾತನ ಕಾಲದಿಂದ ಬೆಳ್ಳಿನ ಈ ತರ ಉಪಯೋಗಿಸ್ತಾ ಬರ್ತಿದ್ದಾರೆ. ಯೂಶಲಿ ಏನಾಗುತ್ತೆ, ಸಿಲ್ವರ್ ಅಂದಿದ ತಕ್ಷಣ ಎಲ್ಲರಿಗೂ ಒಂದ್ ತಲೆಯಲ್ಲಿ ಬರುತ್ತೆ, ಓ ತುಂಬಾ ಶ್ರೀಮಂತರವರು ಅದಕ್ಕೆ ಬೆಳ್ಳಿ ಉಪಯೋಗಿಸ್ತಾರೆ, ಇಟ್ಸ್ ಅ ಸೈನ್ ಆಫ್ ರಾಯಲ್ಟಿ ಅದಕ್ಕೆ ಬೆಳ್ಳಿ ಉಪಯೋಗಿಸ್ತಾರೆ, ಅವರು ಶೋಕಿ ಮಾಡಕ್ಕೆ ಶೋ ಆಫ್ ಮಾಡಕ್ಕೆ ಬೆಳ್ಳಿ ಉಪಯೋಗಿಸ್ತಾರೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಇದರ ನಿಜ ಅಂಶ ಏನು, ಏನಕ್ಕೆ ಬೆಳ್ಳಿ ಉಪಯೋಗಿಸ್ತಾರೆ, ಉಪಯೋಗಿಸೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಮಕ್ಕಳಿಗೆ ಅನ್ನೋದನ್ನ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಂದಿನಂತೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗದ್ರ ಜೊತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಹಾಗೂ ಇಷ್ಟ ಆಗಿ ಉಪಯೋಗ ಆದಲ್ಲಿ ತುಂಬಾ ಜನ ಲೈಕ್ ಮಾಡಿ ಹಾಗೂ ಬೇರೆಯವರೊಂದಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಬೆಳ್ಳಿ ಉಪಯೋಗಿಸೋದ್ರಿಂದ ನಮ್ಮ ಮಕ್ಕಳಿಗೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ. ಮೊದಲನೇದಾಗಿ ಸಿಲ್ವರ್ ಕಟ್ಲರೀಸ್ ಏನ್ ಯೂಸ್ ಮಾಡ್ತೀವಿ, ತಟ್ಟೆ ಲೋಟ ಚಮಚ, ಇದೆಲ್ಲ ಇಟ್ ಇಸ್ ಕನ್ಸಿಡರ್ಡ್ ಆಸ್ 100% ಬ್ಯಾಕ್ಟೀರಿಯಾ ಫ್ರೀ. ನಾವು ಏನೇ ಫುಡ್ ಕನ್ಸ್ಯೂಮ್ ಮಾಡಿದ್ರು ಸಿಲ್ವರ್ ಅಲ್ಲಿ ಇಟ್ ಇಸ್ ವೆರಿ ಸೇಫ್ ಫಾರ್ ಅಸ್ ಅಂಡ್ ಇದನ್ನ ನಾವು ಯಾವುದೇ ರೀತಿ ಸ್ಟೆರಿಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೆರಿಲೈಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ನನ್ನ ಹಳೆ ವಿಡಿಯೋಸ್ ನೋಡಿರ್ಬೋದು, ಈ ಒಂದು BPA ಫ್ರೀ ಆಗಿರ್ಲಿ ಅಥವಾ ಪ್ಲಾಸ್ಟಿಕ್ ಆಗಿರ್ಲಿ ಏನೇ ಕೊಡ್ಬೇಕಾದ್ರೂ ನಾವು ಮಕ್ಕಳಿಗೆ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಸ್ಟೆರಿಲೈಸ್ ಮಾಡಿ ಮಾತ್ರ ಕೊಡ್ಬೇಕು. ಆದ್ರೆ ಸಿಲ್ವರ್ ಆ ರೀತಿ ಅಲ್ಲ. ಏನ್ ಡಿಟರ್ಜೆಂಟ್ ಯೂಸ್ ಮಾಡ್ತಿರ್ತೀವಿ ಮನೇಲಿ ಅದರಲ್ಲೇ ಜಸ್ಟ್ ಒನ್ ಟೈಮ್ ವಾಶ್ ಮಾಡಿ ಕೊಟ್ಟರು ಸಾಕು, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಸೇಫ್ ಫಾರ್ ಯುವರ್ ಬೇಬಿ. ಸೊ ಅದಕ್ಕೋಸ್ಕರ ಹಳಬ್ರೆಲ್ಲ ತುಂಬಾ ಸಿಲ್ವರ್ ಅಲ್ಲಿ ತಿನ್ಬೇಕು ಅಂಡ್ ಮಗು ಕೊಡ್ಬೇಕಾದ್ರೂ ಕೂಡ ಸಿಲ್ವರ್ ಅಲ್ಲಿ ತಿನ್ನಿಸಿದ್ರೆ ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ಇದೇ ಕಾರಣಕ್ಕೆ. ಯಾವುದೇ ರೀತಿ ಬ್ಯಾಕ್ಟೀರಿಯಾ ಜೊತೆ ರಿಯಾಕ್ಟ್ ಆಗೋದಿಲ್ಲ ಅಂಡ್ ಈಸಿ ಟು ಯೂಸ್. ಅಂಡ್ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಯೂಶುವಲ್ ಆಗಿ ಒಂದ್ ಸಿಲ್ವರ್ ಬೌಲ್ ಹತ್ರ ಒಂದ್ ಚಮಚ ತಗೊಂಡೋದ್ರೆ ಸಾಕಾಗುತ್ತೆ. ಏನಾದ್ರೂ ಪೊಟ್ಯಾಟೊ ಮ್ಯಾಶ್ ಮಾಡ್ಕೊಡ್ಬೇಕು ಅಥವಾ ಬನಾನಾ ಮ್ಯಾಶ್ ಮಾಡಿ ಮಕ್ಳಿಗೆ ತಿನ್ನಿಸ್ಬೇಕು ಅಂತ ಅಂದ್ರು ಇದನ್ನ ತಗೊಂಡು ಹೋಗ್ಬೋದು. ಅಂಡ್ ವೆರಿ ಈಸಿ ಟು ಕ್ಲೀನ್ ಆಲ್ಸೋ. ನೀವೆಲ್ಲೋ ಹೊರಗಡೆ ಇರ್ತೀರಾ, ನಿಮ್ಗೆ ಸ್ಟೆರಿಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ಅಂಡ್ ಬಿಸಿ ನೀರೇ ಸಿಗ್ಬೇಕು ಅಂತ ಅಂದ್ರೆ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ನೀವು ಬೆಳ್ಳಿ ಉಪಯೋಗಿಸೋದ್ರಿಂದ ಇಮಿಡಿಯೇಟ್ ಆಗಿ ಹಾಗೆ ವಾಶ್ ಮಾಡ್ಕೊಳ್ಬಹುದು ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಬ್ಯಾಕ್ಟೀರಿಯಾ ಫ್ರೀ. ಎರಡನೇದ್ ಬಂದಿ ಸಿಲ್ವರ್ ಯೂಸ್ ಮಾಡೋದ್ರಿಂದ ಮಕ್ಕಳ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಇದು ಮಕ್ಕಳಿಗೆ ಅಂತಾನೆ ಅಲ್ಲ, ಈವನ್ ದೊಡ್ಡವರು ಕೂಡ ಸಿಲ್ವರ್ ಯೂಸ್ ಮಾಡಬಹುದು. ಇದರಲ್ಲಿ ಇರ್ತಕ್ಕಂತ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇಂದ ಮಕ್ಕಳ ಇಮ್ಯುನಿಟಿ ತುಂಬಾ ಚೆನ್ನಾಗಿ ಬೂಸ್ಟ್ ಆಗುತ್ತೆ. ಹೇಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಸಾರು ಅನ್ನ ಏನಾದ್ರೂ ಸರ್ವ್ ಮಾಡ್ತಿರ್ತೀರಾ ಅಥವಾ ಉಪ್ಪು ತುಪ್ಪ ಅನ್ನ ಏನಾದ್ರೂ ಕಲ್ಸ್ಕೊಡ್ತಿರ್ತೀರಾ ಅಂತ ಟೈಮಲ್ಲಿ ಏನಾಗುತ್ತೆ, ಬಿಸಿ ಬಿಸಿ ಹಾಕಿದಾಗ ಸಿಲ್ವರ್ ಇನ್ಫ್ಯೂಸಸ್ ದ ಪ್ರಾಪರ್ಟಿ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಟು ದ ಫುಡ್ ವಾಟ್ ಎವರ್ ವಿ ಆರ್ ಕನ್ಸ್ಯೂಮ್. ನೀವು ಕೇಳಿರ್ಬೋದು ಹಲವಾರು ಜನ ಸಿಲ್ವರ್ ಫಾಯಿಲ್, ಗೋಲ್ಡ್ ಫಾಯಿಲ್ ನೆಲ್ಲ ಊಟಕ್ಕೆ ಬಳಸ್ತಾರೆ. ನಾವು ಯೂಶುವಲ್ ಆಗಿ ಸ್ವೀಟ್ಸ್ ಎಲ್ಲ ತಗೊಳ್ಬೇಕಾದ್ರೆ ನೋಡ್ತಿರ್ತೀವಲ್ಲ ಸಿಲ್ವರ್ ಫಾಯಿಲ್ ಅಂತ, ಆದ್ರೆ ಅದು 100% ಸಿಲ್ವರ್ ಆಗಿರ್ಲಿಕ್ಕಿಲ್ಲ. ಜಸ್ಟ್ ಅದನ್ನ ಶೋ ಮಾಡ್ಲಿಕ್ಕೆ ಅಥವಾ ತುಂಬಾ ಚೆನ್ನಾಗೆ ಕಾಣ್ಲಿಕ್ಕೆ, ತುಂಬಾ ಪ್ರೆಸೆಂಟಬಲ್ ಆಗಿ ಕಾಣ್ಲಿಕ್ಕೆ ಉಪಯೋಗಿಸ್ತಾರೆ. ಸೊ ಅದಕ್ಕೋಸ್ಕರ ನೀವು ಹೊಸದಾಗ ತಾಯಿಯಾಗಿ ನಾಮಕರಣ ಎಲ್ಲ ಏನಾದ್ರು ಮಾಡ್ಬೇಕಾದ್ರೆ ಆದಷ್ಟು ಜನ ಸಿಲ್ವರ್ ಗಿಫ್ಟ್ ಕೊಡ್ತಾರೆ. ಯಾಕೆ ಅಂತ ಅಂದ್ರೆ ಅದು ಈ ಕಾರಣಕ್ಕೋಸ್ಕರ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ರಾಯಲ್ಟಿ ಆರ್ ಪ್ರಾಸ್ಪ್ಯಾರಿಟಿ, ಇದರಲ್ಲಿ ಇರ್ತಕ್ಕಂತ ಹೆಲ್ತ್ ಬೆನಿಫಿಟ್ಸ್ ಮಗುಗೂ ಚೆನ್ನಾಗಾಗ್ಲಿ ಅನ್ನೋ ಕಾರಣದಿಂದ ನಾವು ಯೂಶಲಿ ಏನಾದ್ರೂ ಮಗುಗೆ ಅಂತ ಅಂದ್ರೆ ಎಸ್ಪೆಷಲಿ ಸಿಲ್ವರ್ ಗಿಫ್ಟ್ಸ್ ಮಾಡ್ತೀವಿ. ಸಿಲ್ವರ್ ತಟ್ಟೆ ಲೋಟನೆ ಅಂತ ಅಲ್ಲ, ಈವನ್ ಕಾಲ್ ಚೈನ್ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಕೈ ಬಳೆ ಆಗಿರ್ಬೋದು, ಆದಷ್ಟು ಎಲ್ಲರೂ ಸಿಲ್ವರ್ ತಗೊಳ್ಳೋದು ಇದೇ ಕಾರಣಕ್ಕೆ. ಸಿಲ್ವರ್ ಥರ್ಡ್ ಒನ್ ಏನು ಅಂತ ಅಂದ್ರೆ ಸಿಲ್ವರ್ ಇಸ್ ನಾನ್ ಟಾಕ್ಸಿಕ್. ಯಾವುದೇ ಕೆಮಿಕಲ್ ಜೊತೆ ರಿಯಾಕ್ಟ್ ಆಗಿ ಅದೇನು ಆಗಲ್ಲ, ಯಾಕೆಂದ್ರೆ ಹಲವಾರು ಪ್ರಾಸೆಸ್ನ ಕಂಪ್ಲೀಟ್ ಮಾಡಿ ಸಿಲ್ವರ್ ಅನ್ನೋ ಒಂದು ಮೆಟಲ್ನ ಪ್ರಿಪೇರ್ ಮಾಡಿರ್ತಾರೆ. ರಾದರ್ ಇಟ್ ಬೂಸ್ಟ್ ಯುವರ್ ಬೇಬಿ ಇಮ್ಯುನಿಟಿ, ಯಾವುದೇ ಕಾರಣಕ್ಕೂ ಅದು ಟಾಕ್ಸಿಕ್ ಅಲ್ಲ ಮಕ್ಕಳ ಬಾಡಿಗೆ. ಇನ್ನೊಂದೇನು ಅಂತ ಅಂದ್ರೆ ನಾಲ್ಕನೇದು, ಇಟ್ ಕೀಪ್ಸ್ ಯುವರ್ ಫುಡ್ ವೆರಿ ಫ್ರೆಶ್. ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲಾದ್ರೂ ಸಿಲ್ವರ್ ಡಬ್ಬದಲ್ಲಿ ಏನಾದ್ರೂ ಹಾಕೊಂಡು ಹೋಗಿದ್ದು ತುಂಬಾ ಕಾಲ ಫ್ರೆಶ್ ಆಗಿರುತ್ತೆ, ಇವಾಗ ಮಾಡಿ ತಂದಿದೀವೇನೋ ಅನ್ನೋ ತರ ಇರುತ್ತೆ. ಎಸ್ಪೆಷಲಿ ನೀವು ಏನಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ತುಂಬಾ ಜಾಸ್ತಿ, ನೀವು ಸಿಲ್ವರ್ ಒಂದ್ ಡಬ್ಬ ತಗೊಂಡು ಎಸ್ಪೆಷಲಿ ಮಕ್ಕಳಿಗೆ ಅವ್ರದ್ದು ಏನೇನು ಫುಡ್ ಇದೆ ಅದನ್ನ ಅದರಲ್ಲಿ ಸ್ಟೋರ್ ಮಾಡಿ ತಿನ್ಸಿದ್ರೆ ತುಂಬಾ ಒಳ್ಳೇದು. ಇಟ್ ಇಸ್ ನಾಟ್ ಓನ್ಲಿ ಲೈಕ್ ಫುಡ್, ಈವನ್ ನೀವು ನೀರ್ ಕುಡಿಸ್ಬೇಕಾದ್ರೂ ಅಷ್ಟೇ, ಬೆಳ್ಳಿ ಲೋಟದಲ್ಲಿ ನೀರ್ ಕುಡಿಸಿದ್ರೆ ತುಂಬಾ ಒಳ್ಳೇದು. ಅಂಡ್ ಇನ್ನೊಂದು ಒಳ್ಳೆ ಅಂಶ ಸಿಲ್ವರ್ದು ಅಂತ
ಅಂತಂದ್ರೆ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗ್ಲಿಕ್ಕೆ ಸಖತ್ ಹೆಲ್ಪ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ನೋಡಿರ್ಬೋದು, ಈ ಸಖತ್ ಬಿಸಿಲಿರ್ಲಿ ಹೊರಗಡೆ ಜಸ್ಟ್ ಒಂದು ಲೋಟದಲ್ಲಿ ಬೆಳ್ಳಿ ಲೋಟದಲ್ಲಿ ನೀರು ತುಂಬಿಟ್ಟಿರಿ ಅಂಡ್ ಒಂದು 15-20 ಮಿನಿಟ್ಸ್ ಬಿಟ್ಟು ಕುಡಿರಿ, ಬಾಡಿ ಎಷ್ಟು ಕೂಲ್ ಆಗುತ್ತೆ. ಸೊ ಇದರಿಂದ ನಮ್ಮ ಮೈಂಡ್ ಕೂಡ ತುಂಬಾ ಕಾಮ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದ್ರಿಂದ ಆದಷ್ಟು ನೀರು ಕೊಡ್ಬೇಕಾದ್ರೆ ಅಥವಾ ಏನಾದ್ರೂ ಜ್ಯೂಸ್ ಕೊಡ್ಬೇಕಾದ್ರೆ ಬೆಳ್ಳಿ ಲೋಟಗಳನ್ನ ಉಪಯೋಗಿಸಿ ಮಕ್ಕಳಿಗೆ ಕೊಡಿ. ಅಂಡ್ ನೀವು ನೋಡಿರ್ಬೋದು ಹಲವಾರು ಜನ ಬೆಳ್ಳಿ ಗೆಜ್ಜೆ, ಬೆಳ್ಳಿ ಖಡ್ಗ, ಬೆಳ್ಳಿ ಬಳೆ ಆಗ್ಲೇ ಹೇಳ್ದಂಗೆ ಹೆಚ್ಚು ಉಪಯೋಗಿಸ್ತಾರೆ. ಯಾಕೆ ಅಂತ ಅಂದ್ರೆ ಇದೇ ಪ್ರಾಪರ್ಟಿಗೋಸ್ಕರ, ಕೂಲಿಂಗ್ ಪ್ರಾಪರ್ಟಿ ಇರೋದ್ರಿಂದ ಮಕ್ಕಳಿಗೆ ಜ್ವರ ಬರಬಾರ್ದು ಅಂಡ್ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬೇಸಿಕಲಿ ಏನು ಮಕ್ಕಳಿಗೆ ಕಾಡಬಾರ್ದು, ಉಷ್ಣ ಆ ತರ ಎಲ್ಲ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಬೆಳ್ಳಿ ಗೆಜ್ಜೆ ಹಾಗೂ ಬೆಳ್ಳಿ ಬಳೆಗಳು, ಖಡ್ಗಗಳು ಅದನ್ನೆಲ್ಲ ಉಪಯೋಗಿಸೋದು ಹೆಚ್ಚು. ಇನ್ನೊಂದು ಅಂಶ ಏನು ಅಂತ ಅಂದ್ರೆ, ಬೆಳ್ಳಿಲಿ ಜ್ಯೂಸ್ ಕುಡಿಸಬಾರ್ದು ಅಂತ ಹೇಳ್ತಾರೆ ಬಹಳಷ್ಟು ಜನ. ಜ್ಯೂಸ್ ಅಂದ್ರೆ ಎಸ್ಪೆಷಲಿ ಈ ಸಿಟ್ರಿಕ್ ಆಸಿಡ್ ಇರ್ತಕ್ಕಂಥದ್ದು, ನಿಂಬೆಹಣ್ಣು ಜ್ಯೂಸು, ಆರೆಂಜ್, ಮೋಸಂಬಿ ಆ ತರ ಎಲ್ಲ ಸಿಟ್ರಿಕ್ ಜ್ಯೂಸಸ್ ಕುಡಿಸಬಾರ್ದು, ಆಕ್ಸಿಡೈಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆ ತರ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ, ತುಂಬಾ ಒಳ್ಳೇದು ಬೆಳ್ಳಿಲಿ ಜ್ಯೂಸ್ ಕುಡಿಸೋದು. ನೀವು ಬೇಕಾದ್ರೆ ಟ್ರೈ ಕೂಡ ಮಾಡಿ ನೋಡ್ಬೋದು. ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್. ನೀವು ಆಸಿಡಿಕ್ ಇರ್ತಕ್ಕಂತ ಫುಡ್ಸ್ನ ಬೆಳ್ಳಿ ಬಟ್ಲಲ್ಲಿ ಕೊಡೋದು ಇಟ್ ಇಸ್ 100% ಸೇಫ್. ಬಟ್ ನಾನು ನಿಮ್ಗೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ಬೇಕು ಅನ್ಕೊಂಡಿದ್ದೀನಿ, ಯಾಕೆಂದ್ರೆ ಇದು ಹಲವಾರು ಸತಿ ನನಗೆ ಫೀಲ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಏನಪ್ಪ ಅಂತ ಅಂದ್ರೆ, ಇದು ಬೆಳ್ಳಿ ಒಂದೇ ಒಂದು ಅಂಶಕ್ಕೆ ಯೂಸ್ ಮಾಡಬಾರ್ದು. ಏನು ಅಂತ ಅಂದ್ರೆ, ಸಲ್ಫರ್. ಯಾವ ಆಹಾರದಲ್ಲಿ ಸಲ್ಫರ್ ಹೆಚ್ಚಿರುತ್ತೋ ಅಂಥದನ್ನ ಮಾತ್ರ ಯಾವತ್ತೂ ಬೆಳ್ಳಿಲಿ ಸರ್ವ್ ಮಾಡಬಾರ್ದು, ಎಸ್ಪೆಷಲಿ ಮೊಟ್ಟೆ ಅಥವಾ ಉಪ್ಪು. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಬೆಳ್ಳಿ ಕ್ಲೀನ್ ಆಗಿದೆ. ಅಂಡ್ ದಿಸ್ ಇಸ್ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್ ಬೇಸಿಕಲಿ. ಇದನ್ನೇ ಎಲ್ಲದಕ್ಕೂ ನಮ್ಮ ಮನೇಲಿ ಉಪಯೋಗಿಸೋದು. ಇದನ್ನ ಇದಕ್ಕೆ ಹಾಕಿದ ತಕ್ಷಣ ಇದು ರಿಯಾಕ್ಟ್ ಆಗಿ ಏನಾಗುತ್ತೆ, ಫುಲ್ ಆಕ್ಸಿಡೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಕಪ್ಪಾಗ್ತಾ ಬರುತ್ತೆ, ಕಾಣಿಸ್ತಾ ಇದೆಯಾ. ಸೊ ಇಂಥ ಟೈಮಲ್ಲಿ ನಾವು ಸಲ್ಫರ್ ಹೆಚ್ಚು ಇರ್ತಕ್ಕಂಥ ಆಹಾರನ ಯಾವುದೇ ಕಾರಣಕ್ಕೂ ಬೆಳ್ಳಿ ಬಟ್ಲಲ್ಲಿ ಅಥವಾ ಯಾವುದೇ ಬೆಳ್ಳಿ ತಟ್ಟೆ, ಬೆಳ್ಳಿ ಬಟ್ಲು, ಲೋಟ ಯಾವುದ್ರಲ್ಲೂ ಉಪಯೋಗಿಸ್ಬಾರ್ದು. ಇದರಿಂದ ಏನು ತುಂಬ ಹಾರ್ಮ್ ಆಗುತ್ತೆ ಅಂತ ಅಲ್ಲ, ಬಟ್ ಬೆಳ್ಳಿ ಸಲ್ಫರ್ ಜೊತೆ ಸ್ವಲ್ಪ ರಿಯಾಕ್ಟ್ ಆಗುತ್ತೆ. ಆದ ಕಾರಣದಿಂದ ನೋಡಿ ಎಷ್ಟು ಡಾರ್ಕ್ ಆಗ್ತಾ ಬಂದಿದೆ. ಸೊ ಆ ಕಾರಣದಿಂದ ಸಲ್ಫರ್ ಇರ್ತಕ್ಕಂಥ ಆಹಾರಗಳನ್ನ ಈ ರೀತಿ ಬೆಳ್ಳಿ ಬಟ್ಲಲ್ಲಿ ಉಪಯೋಗಿಸ್ಬೇಡಿ. ಆ್ಯಂಡ್ ಮಕ್ಕಳಿಗೂ ಕೊಡಬೇಡಿ, ನೀವು ತಿನ್ನಬೇಡಿ. ನನಗೆ ಇದು ಯಾವಾಗ ಗೊತ್ತಾಯಿತು ಅಂತ ಅಂದರೆ, ನಾನು ಫ್ರೂಟ್ಸ್ ಯೂಶ್ವಲಿ ಕಟ್ ಮಾಡ್ಕೊಂಡು ತಿಂತೀನಿ, ಅದಕ್ಕೆ ಸಾಲ್ಟ್ ಮತ್ತು ಏನು ಹೇಳ್ತಾರೆ ಆಮ್ಚೂರ್ ಪೌಡರ್ ಹಾಕೊಂಡು ತಿಂತೀನಿ. ಸೊ ಆವತ್ತು ಒಂದಿನ ಹಾಕಿದಾಗ ಫುಲ್ ಬ್ಲ್ಯಾಕ್ ಆಗಿಬಿಡ್ತು, ನನಗೇನಿದು ಹಿಂಗಾಗೋಗ್ತಾ ಇದೆ ಅಲ್ಲ, ಏನಕ್ಕೆ ಇದ್ದಕ್ಕಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಹಿಂಗೆ ಆಕ್ಸಿಡೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂತ ನೋಡಿದಾಗ ಎಲ್ಲ ಸರ್ಚ್ ಮಾಡ್ತಿದ್ದೆ ಏನಕ್ಕಾಗತ್ತೆ ಅಂತ. ಬಟ್ ಅವಾಗ ಗೊತ್ತಾಯಿತು ಸಲ್ಫರ್ ರಿಯಾಕ್ಟ್ ಆಗುತ್ತೆ, ಆದ್ರಿಂದ ಸಲ್ಫರ್ ರಿಚ್ ಫುಡ್ಸ್ ಏನಿರುತ್ತೆ ಅದನ್ನ ನಾವು ಬೆಳ್ಳಿಲಿ ಕನ್ಸ್ಯೂಮ್ ಮಾಡಬಾರ್ದು. ಸೊ ನೋಡಿದ್ರಿ ಎಲ್ಲ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಬೆಳ್ಳಿ ಉಪಯೋಗಿಸೋದ್ರಿಂದ. ಸೊ ಏನಾದರೂ ಗಿಫ್ಟ್ ಐಟಮ್ ಬಂದು ನೀವಿನ್ನ ಉಪಯೋಗಿಸ್ದಲ್ಲೇ ಇದ್ರೆ, ನಿಮ್ಮನೇಲಿ ಒಂದು ಚಿಕ್ಕ ಮಗು ಇದ್ರೆ, ದಯವಿಟ್ಟು ಆದಷ್ಟು ಬೆಳ್ಳಿ ಉಪಯೋಗಿಸ್ಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇಸ್ ಲೈಕ್ ಹೌ ಟು ಕ್ಲೀನ್, ಹೆಂಗಪ್ಪ ಕ್ಲೀನ್ ಮಾಡೋದು. ನೀವು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಸ್ಟೆರಿಲೈಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನೀವು ಹೇಗೆ ಬೇರೆ ಯುಟೆನ್ಸಿಲ್ಸ್ ಎಲ್ಲ ವಾಶ್ ಮಾಡ್ತಿರ್ತೀರೋ ಸೇಮ್ ಟು ಸೇಮ್ ಯಾವುದೇ ರೀತಿ ಬಿಸಿನೀರೇ ಬೇಕು ಇದಕ್ಕೆ ವಾಶ್ ಮಾಡೋಕ್ಕೆ, ಅಥವಾ ಬಿಸಿನೀರಲ್ಲಿ ವಾಶ್ ಮಾಡಲಿಲ್ಲ ಅಂದರೆ ಹೈಜಿನಿಕ್ ಇಲ್ಲ ಅಂತೆಲ್ಲ ಯಾವುದೇ ಕಾರಣಕ್ಕೂ ಇಲ್ಲ. ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿ ಒರೆಸ್ಬಿಟ್ಟು ಇಟ್ಟರೆ ಆಯಿತು ಅಷ್ಟೇ, ನಿಮ್ಮ ನೆಕ್ಸ್ಟ್ ಸರ್ವಿಂಗ್ಗೆ ಇದು ರೆಡಿ ಇರುತ್ತೆ. ಸೊ ಈಗ ಹೇಗೆ ಸೆಲೆಕ್ಟ್ ಮಾಡಬೇಕು ಮಕ್ಕಳಿಗೆ ಯುಟೆನ್ಸಿಲ್ಸ್ ತೊಗೊಳ್ಬೇಕಾದ್ರೆ, ಎಸ್ಪೆಷಲಿ ಸಿಲ್ವರ್ ಯುಟೆನ್ಸಿಲ್ಸ್ ತೊಗೊಳ್ಬೇಕಾದ್ರೆ ಹೇಗೆ ಸೆಲೆಕ್ಟ್ ಮಾಡಬೇಕು ಅಂದರೆ, ನೋ ಡಿಸೈನ್, ಕಂಪ್ಲೀಟ್ಲಿ ಪ್ಲೇನ್. ಇದು ನೋಡಿರ್ಬೋದು, ಇದು ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮ ಕೊಟ್ಟಿದ್ದು, ಏನು ಡಿಸೈನ್ ಇಲ್ಲ, ಇದು ಫುಲ್ ಪ್ಲೇನ್. ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಬೆಸ್ಟ್ ಇದು, ಯಾಕೆಂದರೆ ಎಲ್ಲೂ ಗಲೀಜು ಮೆತ್ಕೊಳ್ಳಲ್ಲ, ಯಾವುದು ತುಂಬ ಡಿಸೈನ್ ಇರೋದು ನೀವು ಫುಲ್ಲು ರಿಚ್ ಲುಕಿಂಗ್ ಆ ರೀತಿದೆಲ್ಲ ಏನು ತೊಗೊಂಡ್ರೆ ಏನಾಗುತ್ತೆ, ತುಂಬ ಗಲೀಜೆಲ್ಲ ಸೇರ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಏರಲ್ಲಿ ಇಟ್ಟಾಗ ಜಾಸ್ತಿ ಸಲ್ಫರ್ ಪ್ರಮಾಣ ಇರೋದ್ರಿಂದ ಆಕ್ಸಿಡೈಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ರಿಂದ ಜಸ್ಟ್ ಕೀಪ್ ಇಟ್ ಸಿಂಪಲ್, ಸುಮ್ಮನೆ ಪ್ಲೇನ್ ಅಷ್ಟೇ, ಏನು ಜಾಸ್ತಿ ಹೆಚ್ಚಿಗೆ ಖರ್ಚು ಕೂಡ ಆಗೋದಿಲ್ಲ ಇದಕ್ಕೆ. ಸೊ ಆದ್ರಿಂದ ಆದಷ್ಟು ಸಿಂಪಲ್ ಆಗಿ ತಗೊಳ್ಳಿಕ್ಕೆ ಟ್ರೈ ಮಾಡಿ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ತಿದ್ದೀರಾ ಅಂತ ಅಂದ್ರೆ ಸಿಂಪಲ್ ಆಗಿರೋದು ಕೊಡಿ, ಎಸ್ಪೆಷಲಿ ಮಕ್ಕಳಿಗೆ ಕೊಡ್ಬೇಕಾದ್ರೆ ಸಿಂಪಲ್ ಆಗಿ ಒಂದು ಬೆಳ್ಳಿ ಸ್ಪೂನು ಅಂಡ್ ಈ ತರ ಬಟ್ಲು. ಸೊ ನೋಡಿದ್ರಿ ಎಲ್ಲ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಏನ್ ಹೇಳ್ತಾರೆ ಮೆಡಿಸಿನಲ್ ಬೆನಿಫಿಟ್ಸ್ ಇದೆ ಬೆಳ್ಳಿ ಉಪಯೋಗಿಸೋದ್ರಿಂದ. ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಬೇಬಿ ಫ್ರೆಂಡ್ಲಿ, ಹೆಚ್ಚು ಸ್ಟೆರಿಲೈಸ್ ಮಾಡಬೇಕು ಅನ್ನೋ ಇದೆಲ್ಲ ಇಲ್ಲ. ಆ್ಯಂಡ್ ತುಂಬ ಕಷ್ಟನಪ್ಪ ಇದನ್ನ ಮೇಂಟೈನ್ ಮಾಡೋದು ಅನ್ನೋದು ಇಲ್ಲ, ಸಖತ್ ಈಸಿ. ಜಸ್ಟ್ ನಮ್ಮ ಮನೇಲೇ ಇರುತ್ತೆ, ನಾವು ಹಲವಾರು ಸತಿ ಉಪಯೋಗಿಸೋದಿಲ್ಲ, ಬಿಟ್ಬಿಟ್ಟಿರ್ತೀವಿ. ಏನಕ್ಕೆ ಉಪಯೋಗಿಸ್ಬೇಕು ಬಿಡು, ಏನಾದ್ರು ಹಬ್ಬ ಹರಿದಿನ ಬಂದರೆ ಮಾತ್ರ ಅದರಲ್ಲಿ ಅಕ್ಷತೆ ಕಾಳು ಹಾಕಿಡೋದು ಅಥವಾ ಮತ್ತೊಂದೇನೋ ಮಾಡ್ತೀವಿ. ಸೊ ಹಾಗೆ ಮಾಡೋ ಬದಲು ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಥವಾ ಈವನ್ ನೀವು ಕೂಡ ಕನ್ಸ್ಯೂಮ್ ಮಾಡ್ಬೋದು ಬೆಳ್ಳಿಲಿ, ತುಂಬ ಒಳ್ಳೆಯದು. ಬೆಳ್ಳಿಲಿ ಬೆಳ್ಳಿ ತಟ್ಟೆ ಅಥವಾ ಲೋಟ ಅದನ್ನೆಲ್ಲ ಉಪಯೋಗಿಸೋದ್ರಿಂದ ನಿಮಗೂ ಅದರ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದರಿಂದ ನಿಮಗೆ
ಉಪಯೋಗ ಆದಲ್ಲಿ ಹಾಗೂ ಬೇರೆಯವರಿಗೆ ಉಪಯೋಗ ಆಗುತ್ತೆ ಅಂತ ನಿಮಗೆ ಅನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಆಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್.